ಡಸ್ಟ್ ಅಲರ್ಜಿ ಓಕೆ, ಸಿಕ್ಕಾಪಟ್ಟೆ ಈಗ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಅಲರ್ಜಿ ಅನ್ನೋದು ಬಾಡಿದು ಇಮ್ಯೂನ್ ರೆಸ್ಪಾನ್ಸ್, ನನ್ನ ದೇಹದ ರೋಗ ಪ್ರತಿರೋಧಕ ಶಕ್ತಿಗೆ ಹಿಡ್ದಿರೋ ಕೈ ಕನ್ನಡಿ. ಮಾಡರ್ನ್ ಡೇ ಅಲ್ಲಿ ಅಲರ್ಜಿ ಜಾಸ್ತಿ ಆಗ್ತಾ ಇರೋದು ಈ ಹಾಲಿಂದ, ಡೈರಿಯಿಂದ, ಪ್ಯಾಕೆಟ್ ಹಾಲಿಂದ, ಹಾಲಿಂದನೇ ಅದು ಜಾಸ್ತಿ. ಸೊ ಇಮ್ಯುನಿಟಿ ಇತ್ತು ಅಂತಂದ್ರೆ ಬಾಡಿ ಒಂದ್ ಜಾಗದಲ್ಲಿ ಕಲೆಕ್ಟಿವ್ ಆಗಿ ಇಟ್ಕೊಳ್ಳುತ್ತೆ, ಒಂದ್ಸರಿ ಕ್ಲಿಯರ್ ಮಾಡಿಕೊಂಡು ಸರಿ ಮಾಡಿಸ್ಬಿಡುತ್ತೆ, ನಮ್ಗೆ ಅದೊಂದು ಅಲರ್ಜಿ ಅಂತ ಅನ್ಸೋದೇ ಇಲ್ಲ. ಬಟ್ ಈಗ ನಾವೆಷ್ಟು ಓವರ್ ಸೆನ್ಸಿಟಿವ್ ಆಗ್ತಾ ಇದ್ದೀವಿ ಅಂದರೆ, ಒಂದು ಸ್ವಲ್ಪ ಧೂಳಿಗೆ ಹೋದ್ರೂ ಅಲರ್ಜಿ, ಬಿಸಿಲಿಗೆ ಹೋದ್ರೆ ಅಲರ್ಜಿ, ಮನೆ ಒಳಗೆ ಬಂದರೆ ಅಲರ್ಜಿ, ಹೊರಗೆ ಹೋದ್ರೆ ಅಲರ್ಜಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಆರೋಗ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಪ್ರತಿದಿನ ನಾವು ಬಿತ್ತರಿಸ್ತಾ ಇದ್ದೀವಿ. ಇವತ್ತು ಕೂಡ ಡಾಕ್ಟರ್ ವಿನಯ್ ಕುಮಾರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟ್ರೇ, ಇವತ್ತಿನ ಪ್ರಶ್ನೆ ಡಸ್ಟ್ ಅಲರ್ಜಿ. ಸಿಕ್ಕಾಪಟ್ಟೆ ಈಗ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಈಗ ನಾವು ಹೊರಗೆ, ಈಗ ನಾವೆಲ್ಲ ಮಾಸ್ಕ್ ಹಾಕ್ಕೊಂಡು ಬೈಕ್ ಓಡಿಸ್ಕೊಂಡು ಹೋಗ್ತೀವಿ, ಆದರೂ ಕೂಡ ಹೆಲ್ಮೆಟ್ ಒಳಗಡೆ ಮಾಸ್ಕ್ ಹಾಕ್ಕೊಂಡ್ರೂ ಕೂಡ ಇಡೀ ಮುಖಾಲ ಒಂಥರ ಆಗಿ ಇಮಿಡಿಯೇಟ್ ಶೀತ ಆದಂಗೆ ಆಗುತ್ತೆ, ಕೋಲ್ಡ್ ಆದಂಗೆ ಆಗುತ್ತೆ, ಗಂಟ್ಲು ಕೆರೆದಂಗೆ ಆಗುತ್ತೆ. ಕೆಲವೊಬ್ಬರು ರೂಮ್ ಒಳಗಡೆ ಇದ್ರೂ ಡಸ್ಟ್ ಆಗುತ್ತೆ, ಕೆಲವೊಬ್ಬರು ಹೊರಗಡೆ ಹೋದ್ರೂ ಡಸ್ಟ್ ಆಗುತ್ತೆ. ನನ್ನ ಪ್ರಶ್ನೆ, ಈ ಎಲ್ಲ ಅಲರ್ಜಿಗಳು ಅಂದರೆ ಈ ಡಸ್ಟಿಂದ ನಮ್ಗೇನು ಅಲರ್ಜಿ ಅಂತ ಬರ್ತಾ ಇದೆ, ಇವೆಲ್ಲವೂ ಕೂಡ ಒಂದೇನಾ ಅಥವಾ ಇದೆಲ್ಲ ಬೇರೆ ಬೇರೆನಾ? ಈ ಇದನ್ನ ಹೆಂಗೆ, ಈ ಡಸ್ಟ್ ಅಲರ್ಜಿ ಅನ್ನೋದೇ ಒಂದು ದೊಡ್ಡ ಟಾಪಿಕ್ ಅಂತ ಅನ್ಕೊಂತೀನಿ. ಅಂದ್ರೆ ಕೆಲವೊಬ್ರು ಏನೇ ಆಯ್ತು ಅಂದ್ರೂ ಮೆಡಿಕಲ್ಗೆ ಹೋಗಿ ಅದಕ್ಕೇನೋ ಒಂದು ಸೊಲ್ಯೂಷನ್ ಅಂತ ಹೇಳಿ ಅಂತೆಲ್ಲ ಹಾಕೊಂಡು ಬರ್ತಾರೆ, ಮಾತ್ರೆ ತಗೊಂತಾರೆ, ಅದಕ್ಕೆ ಸಿರಪ್ಗಳನ್ನು ತಗೊಂತಾರೆ, ಏನೇನೋ ಮಾಡ್ತಾರೆ. ಸೊ ಹಂಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು, ಅದನ್ನ ಹೆಂಗ್ ಏನಾದ್ರೂ ಸರಿಪಡಿಸ್ಕೊಳಕ್ ಆಗುತ್ತಾ? ಸೊ ಇವೆಲ್ಲ ಸಪ್ರೇಟ್ ಸಪ್ರೇಟ್ ಅಲರ್ಜಿಗಳ ಅಥವಾ ಒಂದೇ ಅಲರ್ಜಿ ಎಲ್ಲದಕ್ಕೆ ಎಳ್ಕೊಂಡು ಹೋಗುತ್ತಾ? ಇದ್ರ ಬಗ್ಗೆ ಮಾಹಿತಿ ಬೇಕು ಡಾಕ್ಟರ್. ಓಕೆ, ಅಲರ್ಜಿ ಅನ್ನೋದು ಬಾಡಿದು ಇಮ್ಯೂನ್ ರೆಸ್ಪಾನ್ಸ್, ನನ್ನ ದೇಹದ ರೋಗ ಪ್ರತಿರೋಧಕ ಶಕ್ತಿಗೆ ಹಿಡ್ದಿರೋ ಕೈ ಕನ್ನಡಿ. ಸೊ ನನ್ನ ಇಮ್ಯುನಿಟಿ ಚೆನ್ನಾಗಿದೆ ಅಂದ್ರೆ ಇಮಿಡಿಯೇಟ್ ಅದನ್ನ ತೆಗೆದಾಕುತ್ತೆ, ಯಾವ್ದು ನನ್ನ ದೇಹಕ್ಕೆ ಸೆಟ್ ಆಗಲ್ಲ ಅದನ್ನ ಹೊರಗಡೆ ತೆಗಿಬೇಕು. ಅದೇ, ಅದು ಹೆಂಗ್ ತೆಗಿಬೇಕು? 50 ಸರಿ ಅಕ್ಷಿ ಮಾಡಿ ತೆಗಿಬಾರ್ದು. ನಿಮ್ಗೆ ಅದು ಬರುತ್ತೆ, ಆ ಸಿಚುವೇಶನ್ ನೀವು ಹೊರಗಡೆ ಹೋಗೋ ತನಕ ಅದೇನು ಡಿಸ್ಟರ್ಬ್ ಮಾಡಬಾರ್ದು. ನೀವು ಆ ಸಿಚುವೇಶನ್ ಹೊರಗಡೆ ಹೋದ ತಕ್ಷಣ ಒಂದು ದೊಡ್ಡದಾಗಿ ಅಕ್ಷಿ ಅಂತ ಬಂದು ಎಲ್ಲದನ್ನು ಕ್ಲೀನ್ ಮಾಡಿ ನಾರ್ಮಲ್ ಆಗಬೇಕು. ಓಕೆ, ಸೊ ಬೇರೆ ಬೇರೆ ಅಲರ್ಜಿಗಳು ಬೇರೆ ಬೇರೆ ತರ. ಕ್ಲೋಸ್ಡ್ ರೂಮಲ್ಲಿ ಬಂದರೆ, ಆ ರೂಮಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಇದ್ರೆ, ಫಂಗಲ್ದು ಸ್ಪೋರ್ಸ್ ಇದ್ರೆ ಅದಕ್ಕಾಗ ಅಲರ್ಜಿ ಬೇರೆ. ಕೆಲವರಿಗೆ ಕಣ್ಣು ಎಲ್ಲ ಕೆಂಪಾಗ್ಬಿಡುತ್ತೆ, ಇನ್ನು ಕೆಲವರು ಮುಖ ಎಲ್ಲ ರೆಡ್ ಆಗ್ಬಿಡುತ್ತೆ. ಅದು ಒಂದು ಅಲರ್ಜಿ. ಬಿಸಿಲಿಗೆ ಹೋದಾಗ ಧೂಳಿಂದ ಬರೋ ಅಲರ್ಜಿ ಬೇರೆ, ಹೊಗೆಯಿಂದ ಅಲರ್ಜಿ ಬರೋ ಬೇರೆ, ಪೋಲನ್ ಗ್ರೇನ್ಸ್ ಇಂದ ಬರೋ ಅಲರ್ಜಿ ಬೇರೆ. ಈ ಹೂವಿನ ತುದಿಯಲ್ಲಿ ನಿಮಗೆ ಯೆಲ್ಲೋ ಕಲರ್ದು ಆ ಹೂವಿನ ಒಳಗಡೆ ಒಂದು ಕಡ್ಡಿ ಬಂದಿರುತ್ತೆ, ಅದಕ್ಕೆ ಚಿಕ್ಕ ಚಿಕ್ಕದು ಬೂದಿ ತರದ ಒಂದು ಅಂಟಂಟ್ ಆಗಂತದಿರುತ್ತೆ, ಸೊ ಅದು ಪೋಲನ್ ಗ್ರೇನ್ಸ್ ಅಂತ ಕರಿತೀವಿ. ಆ ಪೋಲನ್ ಗ್ರೇನ್ಸ್ ಇಂದ ಬರೋ ಅಲರ್ಜಿ ಬೇರೆ. ಮಾಡರ್ನ್ ಡೇ ಅಲ್ಲಿ ಅಲರ್ಜಿ ಜಾಸ್ತಿ ಆಗ್ತಾ ಇರೋದು ಈ ಹಾಲಿಂದ, ಡೈರಿಯಿಂದ, ಪ್ಯಾಕೆಟ್ ಹಾಲಿಂದ, ಹಾಲಿಂದನೇ ಅದು ಜಾಸ್ತಿ. ಒಂದು A2 ಪ್ರೋಟೀನ್ ಇಲ್ಲ ಹಾಲಲ್ಲಿ. ಎರಡನೇದು, ಈ ಹಾಲು ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗ್ತಿಲ್ಲ. ಯಾವಾಗ ಕರಳು ಕೆಡ್ತಾ ಹೋಗುತ್ತೆ, ನಾನು ಆಗ್ಲೇ ಹೇಳಿದ್ದೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಪೇರಿಂಗ್ ಆರ್ಗನ್, ಯಾವಾಗ ಲಾರ್ಜ್ ಇಂಟೆಸ್ಟೈನ್ ಹಾಳಾಗ್ತಾ ಬರುತ್ತೆ ಅದ್ರ ರೆಪರ್ಕಷನ್ಸ್ ನಿಮಗೆ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ, ಫ್ಲೆಮ್ ಅಂತ ಕರಿತೀವಿ. ಸೊ ನಿಮ್ಗೆ ಎದೆ ಭಾಗದಲ್ಲಿ ಫ್ಲೆಮ್ ಆದಾಗ ನಿಮಗೆ ಅಸ್ತಮಾ, ವೀಸಿಂಗು, ದಮ್ಮು, ಅಲರ್ಜಿ. ಅಲರ್ಜಿ ಸ್ಟಾರ್ಟಿಂಗ್ ಮುಖದಲ್ಲಿ ಮಾತ್ರ, ಇಲ್ಲಿ ಒಂದು ದೊಡ್ಡದು ಚಿಟ್ಟೆ ತರದ ಒಂದು ಆರ್ಗನ್ ಇರುತ್ತೆ, ಅದು ಸೈನಸ್ ಅಂತ ಕರಿತೀವಿ. ಸೊ ಫಸ್ಟ್ ಎಲ್ಲ ಅಲ್ಲಿ ಡೆಪಾಸಿಟ್ ಆಗಿರುತ್ತೆ, ಅಲ್ಲಿ ಕ್ಲೀನ್ ಆಯಿತು ಅಂತಂದ್ರೆ ನೀವು ಒಳಗಡೆ ಹೋಗಲ್ಲ. ಸೊ ನಿಮಗೆ ಲಂಗ್ಸಿಗೆಲ್ಲ ಹೋಯಿತು ಅಂತಂದ್ರೆ ದೊಡ್ಡ ಲೆವೆಲ್ ನಿಮಗೆ ಇನ್ಫೆಕ್ಷನ್ಸ್ ಆಗಿ ಶುರುವಾಗಿದೆ. ಈಗ ಸುಮಾರು ಜನರಿಗೆ ಸ್ಟ್ರೆಪ್ಟೋಕಾಕಸ್, ನಿಮೋನಿಯಾ, ಅದು ಇನ್ಫೆಕ್ಷನ್ಸ್ ಅವೆಲ್ಲ ಜಾಸ್ತಿ ಆಗಿ ಶುರು ಮಾಡಿದೆ. ಸೊ ನಮ್ಗೆ ಇಮ್ಯುನಿಟಿ ಇಲ್ಲದೆ ಇರೋದಕ್ಕೆ ಇದು ಮೇನ್ ರೀಸನ್. ಸೊ ಇಮ್ಯುನಿಟಿ ಇತ್ತು ಅಂತಂದ್ರೆ ಬಾಡಿ ಒಂದ್ ಜಾಗದಲ್ಲಿ ಕಲೆಕ್ಟಿವ್ ಆಗಿ ಇಟ್ಕೊಳ್ಳುತ್ತೆ, ಒಂದ್ಸರಿ ಕ್ಲಿಯರ್ ಮಾಡಿಕೊಂಡು ಸರಿ ಮಾಡಿಸ್ಬಿಡುತ್ತೆ, ನಮ್ಗೆ ಅದೊಂದು ಅಲರ್ಜಿ ಅಂತ ಅನ್ಸೋದೇ ಇಲ್ಲ. ಬಟ್ ಈಗ ನಾವೆಷ್ಟು ಓವರ್ ಸೆನ್ಸಿಟಿವ್ ಆಗ್ತಾ ಇದ್ದೀವಿ ಅಂದರೆ, ಒಂದು ಸ್ವಲ್ಪ ಧೂಳಿಗೆ ಹೋದ್ರೂ ಅಲರ್ಜಿ, ಬಿಸಿಲಿಗೆ ಹೋದ್ರೆ ಅಲರ್ಜಿ, ಮನೆ ಒಳಗೆ ಬಂದರೆ ಅಲರ್ಜಿ, ಹೊರಗೆ ಹೋದ್ರೆ ಅಲರ್ಜಿ, ಇನ್ನು ಕೆಲವರಿಗಂತೂ ಉದ್ಬತ್ತಿ ಹಚ್ಚಿದ್ರೆ ಅಲರ್ಜಿ, ಪರ್ಫ್ಯೂಮ್ ಹಾಕಿದ್ರೆ ಅಲರ್ಜಿ. ಒಂದ್ ಥರದಲ್ಲಿ ಅದು ಒಳ್ಳೇದೇ, ಕೆಮಿಕಲ್ ಪರ್ಫ್ಯೂಮು, ಕೆಮಿಕಲ್ ಉದ್ಬತ್ತಿಯಿಂದ ದೂರ ಇರೋದು ಒಳ್ಳೇದು. ಬಟ್ ಹಂಗಂತ ಅವ್ರು ಎಲ್ಲೂ ಅಟೆಂಡ್ ಆಗಿಲ್ಲ, ಯಾವ ಫಂಕ್ಷನ್ಗೆ ಹೋಗಂಗಿಲ್ಲ, ಯಾವ ಪೂಜೆಗೆ ಹೋಗಂಗಿಲ್ಲ, ಯಾವ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಎಲ್ಲ ಕಡೆ ಎಲ್ಲಾದರೂ ಮಿಸ್ ಆಗಿ ಅವ್ರಿಗೆ ಉದ್ಬತ್ತಿ ಹಚ್ಚಿ ಹಚ್ಚಿರ್ತಾರೆ. ಹೌದು, ದೆ ಎಂಡ್ ಆಫ್ ಹ್ಯಾವಿಂಗ್ ಇಶ್ಯೂಸ್. ಸೊ ಬಾಡಿದು ಇಮ್ಯೂನ್ ರೆಸ್ಪಾನ್ಸ್ನ ಚೆನ್ನಾಗಿ ಇಟ್ಕೊಂಡ್ರೆ ಇವೆಲ್ಲದೂ ಹೊರಗಡೆ ಹೋಗುತ್ತೆ. ಸೊ ಇಮ್ಯುನಿಟಿ ಇಂಪ್ರೂವ್ ಮಾಡಬೇಕಂದ್ರೆ ಚಿಕ್ಕ ಮಕ್ಕಳಲ್ಲಿ ಸ್ವರ್ಣಬಿಂದು ಪ್ರಾಶನ ಅಂತ ಮಾಡ್ತೀವಿ. ಎಸ್, ಚಿನ್ನದ ಭಸ್ಮನ ತೆಗೆದು ತಿನ್ಸೋದು ಇಸ್ ಒನ್ ವೇ ಆಫ್
ಇಂಪ್ರೂವಿಂಗ್ ಇಮ್ಯುನಿಟಿ. ಅದು ಬಿಟ್ಟರೆ ಚಿಕ್ಕ ಮಕ್ಕಳಿಗೆ ನ್ಯಾಚುರಲ್ ವೇ ಆಫ್ ಲೈಫ್ ಲೀಡ್ ಮಾಡೋದು ಒಂದು ವಿಧದಲ್ಲಿ. ಪರ್ಫ್ಯೂಮ್ಸ್ಗೆ ಅಲರ್ಜಿ ಆಗೋದು ಯಾವಾಗ ಅಂದರೆ ಇಮ್ಯುನಿಟಿ ಕಾಂಪ್ರಮೈಸ್ ಆದಾಗ. ಅದ್ರ ಬದಲು ಚಿಕ್ಕ ವಯಸ್ಸಿಂದಲೇ ಪರ್ಫ್ಯೂಮ್ಸ್ ಯೂಸ್ ಮಾಡೋ ಸ್ಟಾಪ್ ಮಾಡಿಸಿ. ಬೇಕೇ ಬೇಕು ಅಂದರೆ ಒಳ್ಳೆ ಕ್ವಾಲಿಟಿ ಗಂಧದ ಎಣ್ಣೆ ತಗೊಳ್ಳಿ. ನಿಮ್ಮ ಬಟ್ಟೆ ಗಂಧದ ಎಣ್ಣೆ ಹಾಕೊಂಡ್ರೆ ನಿಮಗೆ ಖುಷಿ ಅಂತ ಅನ್ಸುತ್ತೆ, ಚೆನ್ನಾಗಂತ ಅನ್ಸುತ್ತೆ. ಯು ಪರ್ಫ್ಯೂಮ್ ಯು ಸ್ಮೆಲ್ ಗುಡ್. ಸೊ ಆ ಥರ ಮಾಡ್ಬೋದು. ಸೊ ಕೆಮಿಕಲ್ ಪರ್ಫ್ಯೂಮ್ಸ್ ಹಾಕಿ ಅದೆಲ್ಲ ಅಲರ್ಜಿ ಕ್ರಿಯೇಟ್ ಆಗಿ ಅದ್ರ ಮೆಮೊರಿ ಬಂದು ಇನ್ಫ್ಲಮೇಷನ್ ಆಗಿ ಅದು ಅಕ್ಷಿ ಬಾರ್ ಬಿಟ್ಕೊಳ್ಳೋದ್ರ ಬದಲು ಫಸ್ಟಿಂದನೇ ಒರಿಜಿನಲ್ ಅಥೆಂಟಿಕ್ ಸ್ಮೆಲ್ಗಳನ್ನ ಉಪಯೋಗಿಸೋದು ಒಳ್ಳೇದು. ಈ ಚಂಪಾ, ಜಾಸ್ಮಿನ್ ಆಯಿಲು, ರೋಸ್ ಆಯಿಲು, ಸ್ಯಾಂಡ್ಲುಡ್ ಆಯಿಲು ಈ ಥರ, ಆಮೇಲೆ ಕಸ್ತೂರಿ, ಮಸ್ಕ್, ಇವೆಲ್ಲ ಆಯಿಲ್ಗಳು ಒಳ್ಳೊಳ್ಳೆ ಕ್ವಾಲಿಟಿ ಆಯಿಲ್ಗಳು ಬರುತ್ತೆ. ನಾವು ಉಪಯೋಗಿಸೋದ್ರಿಂದ ನಿಮಗೆ ಅವೆಲ್ಲ ಇನ್ಫೆಕ್ಷನ್ಸ್ ಅಲರ್ಜೀಸ್ ಬರೋದಿಲ್ಲ. ಬಟ್ ಈ ಅಲರ್ಜಿ ಬಂದಾಗ ಕೆಲವೊಬ್ರು ಟ್ಯಾಬ್ಲೆಟ್ ಹಾಕೊತಾರೆ, ಕೆಲವೊಬ್ರು ಏನೋ ಒಂದು ಕೋಲ್ಡ್ ಆಯಿತು, ಡಸ್ಟಿಂದ ಅಲರ್ಜಿ ಆಯಿತು ಅಂದ ತಕ್ಷಣ ಅದಕ್ಕೊಂದು ಸಿರಪ್ಗಳನ್ನು ಹಾಕೋದು, ಅದು ತಪ್ಪಲ್ಲ. ತಪ್ಪು ತಪ್ಪು. ನಿಮಗೆ ಇಮ್ಯುನಿಟಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ದೇಹದಲ್ಲಿ ಬೇಡದಿರೋ ವಸ್ತುಗಳನ್ನ ತೆಗೆದು ಹೊರಗಡೆ ಹಾಕ್ತದೆ ಅಂದರೆ ಅದು ಪೂರ್ತಿ ಹೊರಗಡೆ ಹಾಕಕ್ಕೆ ಬಿಟ್ಬಿಡ್ಬೇಕು. ನೀವು ಫೋರ್ಸ್ಫುಲ್ಲಿ ಮಾತ್ರೆ ಹಾಕೋದು, ಫೋರ್ಸ್ಫುಲ್ಲಿ ಔಷಧಿ ಹಾಕೋದು, ಫೋರ್ಸ್ಫುಲ್ಲಿ ಕೆಮಿಕಲ್ ಹಾಕೋದು, ಅದ್ರ ಬದಲು ಕಷಾಯ ಕುಡೀರಿ. ಆ ಇಮ್ಯುನಿಟಿನ ಸ್ವಲ್ಪ ಜಾಸ್ತಿ ಮಾಡಿ ಅದೆಲ್ಲ ತೆಗೆದು ಒಂದೇ ಸರಿ ಹೊರಗಾಕಿ ಕ್ಲಿಯರ್ ಆಗಿಬಿಡಿ. ನನ್ನ ಹತ್ರ ಕೆಲವು ಪೇಷಂಟ್ಸ್ಗೆ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗಿರೋರಿಗೆ ವಾಮಿಟಿಂಗ್ ಮಾಡಿಸೋ ಥರದ್ದು ಪದ್ಧತಿಗಳಿದೆ. ಓಕೆ. ಸೊ ಆ ಟೆಕ್ನಿಕ್ ಹೇಳ್ಕೊಟ್ಟು ಮನೇಲಿ ಮಾಡ್ತು ಅಂದರೆ ಕಫ ಎಲ್ಲ ಪೂರ್ತಿ ವಾಮಿಟ್ ಆಗಿ ಹೊರಗಡೆ ಬಂದ್ಬಿಡುದು. ಸೊ ಅವಾಗ ಕ್ಲಿಯರ್ ಆಗ್ಬಿಡ್ತಾರೆ ಅವ್ರು. ಓಕೆ. ಸೊ ಆ ಥರ ಟೆಕ್ನಿಕ್ಸ್ ಮೇಲೆ ರಿಲೈ ಆಗೋದು ವಾಸಿ. ಸಪ್ರೆಸ್ ಮಾಡೋದಕ್ಕಿಂತ ಇಮ್ಯುನಿಟಿನ ಅದು ಮನಸ್ಸಲ್ಲೇ ಇಟ್ಕೊಳ್ಳೋದ್ರ ಬದಲು ಇದನ್ನು ದೇಹದಲ್ಲೇ ಇಟ್ಕೊಂಡು ಮುಂದೊಂದು ದಿವಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದ್ರ ಬದಲು ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಳ್ಳೋದು ವಾಸಿ. ಬಟ್ ನಿಮ್ಮ ಪ್ರಕಾರ ಅಲರ್ಜಿ ಆಗೋದು ಕೂಡ ಒಳ್ಳೇದೇ, ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ರೆಸ್ಪಾನ್ಸ್, ಕೆಟ್ಟದ್ದಂತೂ ಅಲ್ಲ, ಕೆಟ್ಟದಲ್ಲ. ಸೊ ಯಾರ್ಯಾರಿಗೆ ಯಾವ್ಯಾವ ರೀತಿಲಿ ಆಗ್ತಿದೆ ಅನ್ನೋದನ್ನ ಅವ್ರು ಫೈಂಡ್ ಔಟ್ ಮಾಡ್ಕೊಂಡು ಅಲ್ಲಿಂದ ಆ ಥರ ಸಿಚುವೇಶನ್ಸ್ಗಳಿಂದ ದೂರ ಇರೋದು ಒಂದು, ಅಥವಾ ಆ ಸಿಚುವೇಶನ್ಸ್ಗೆ ಅವ್ರು ಅಡಾಪ್ಟ್ ಆಗಿರ್ಬೇಕು ಅಂತಂದ್ರೆ ಅವ್ರನ್ನ ಬಾಡಿನ ಮತ್ತೆ ಮೈಂಡ್ನ ಟ್ರೈನ್ ಮಾಡೋದು ಒಂದು, ಸೊ ದಟ್ ಬಾಡಿ ಅದಕ್ಕೆ ಇಮ್ಯುನಿಟಿ ಬಿಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಓಕೆ ಓಕೆ ಓಕೆ. ಎಸ್ ಎಸ್, ಖಂಡಿತ. ಸೊ ಬೆಂಗಳೂರಲ್ಲಿ ಇದ್ದವರಿಗೆ ಈ ಡಸ್ಟ್ ಅಲರ್ಜಿ ಅನ್ನೋದು ವಿಧ ವಿಧದಲ್ಲಿ ಆಗಿರುತ್ತೆ. ಡೆಲ್ಲಿ ಅರವಿಂದ್ ಕೇಜ್ರಿವಾಲ್ ಸಾಹೇಬರು ಇಲ್ಲಿ ತನಕ ಬಂದಿದ್ರು ಅವ್ರದ್ದು ಆಸ್ಮಾನ್ ಸರಿ ಮಾಡ್ಕೊಳಕ್. ಹೌದಾ? ಅರವಿಂದ್ ಕೇಜ್ರಿವಾಲ್ ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರು, ಅಲ್ಲಿ ಆಗ್ಲಿಲ್ಲ, ಅವ್ರು ಯಾವ ಎಲ್ಲ ಹಾಸ್ಪಿಟಲ್ಗಳು ಫೇಲ್ ಆಯ್ತು ಅಲ್ಲಿ ಡೆಲ್ಲಿಯಲ್ಲಿ, ಫೈನಲಿ ಬೆಂಗಳೂರಲ್ಲಿ ಮಾಡ್ಕೊಂಡಿದ್ದಾರೆ. ಎಸ್ ಎಸ್, ಖಂಡಿತ. ಸೊ ಡಸ್ಟ್ ಅಲರ್ಜಿ ಬಗ್ಗೆನೆ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಈ ಎಪಿಸೋಡ್ ಅನ್ನು ಮಾಡಿದ್ವಿ. ಸೊ ನಿಮಗೆ ಯಾವ ರೀತಿಯಲ್ಲಿ ಅಲರ್ಜಿ ಇದೆ ಅಂದರೆ ಡಸ್ಟಿಂದ ಆಗ್ತಿದೆಯಾ ಅಥವಾ ಇನ್ನೊಂದರಿಂದ ಆಗ್ತಿದೆಯಾ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಅದರಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಸ್ಟೇ ಟ್ಯೂನ್. ಹೆಗ್ಗದ್ದು